ರಾತ್ರೋರಾತ್ರಿ ಊರು ಬಿಟ್ಟು ಹೋದಂತಹ ರಮಣ ಕ್ಲಿನಿಕ್ ಡಾಕ್ಟರ್ ರಮಣ್ ರಾವ್ ಏನಿದು ವಿಚಾರ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಸಹ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಮರೆಯದೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಬನ್ನಿ, ನಿಮ್ಮೆಲ್ಲರಿಗೂ ಸಹ ವಿಷಯ ತಿಳಿದೇ ಇದೆ, ಅದನ್ನು ಡೀಟೇಲ್ ಆಗಿ ಹೇಳುವಂಥದ್ದೇನು ಬೇಡ, ಮೇಯ್ನಾಗಿ ವಿಷಯಕ್ಕೆ ಮಾತಾಡೋಣ. ಏನಂದರೆ ಅಪ್ಪು ಅಭಿಮಾನಿಗಳೇನಿದ್ದಾರೆ ಇವರಿಗೆ ಹೆದರುಕೊಂಡು ಅಥವಾ ಭಯದಿಂದ ಯಾವ ಕಾರಣಕ್ಕೋ ಏನೋ ಗೊತ್ತಿಲ್ಲ, ರಮಣ್ ರಾವ್ ಕ್ಲಿನಿಕ್ಕನ್ನು ಸಹ ಅಪ್ಪು ತೀರಿ ಹೋದ ನಂತರದಿಂದ ಹಿಡಿದು ಇಲ್ಲಿಯವರೆಗೂ ಸಹ ಅವರ ಕ್ಲಿನಿಕ್ಕನ್ನು ಓಪನ್ ಮಾಡೇ ಇಲ್ಲ. ಕ್ಲಿನಿಕ್ಕಿಗೆ ಬೀಗ ಹಾಕ್ಕೊಂಡಿದ್ದಾರೆ, ಹಾಗೆ ಮನೆಯಲ್ಲಿದ್ದರು. ಆದರೆ ಈಗ ಪುನೀತ್ ಅಭಿಮಾನಿಗಳು ರೊಚ್ಚಿಗೆದ್ದ ನಂತರದಲ್ಲಿ ಮನೆಗೂ ಸಹ ಬೀಗವನ್ನು ಹಾಕಿ ಎಲ್ಲೋ ಪರಾರಿಯಾಗಿದ್ದಾರೆ. ಈ ವಿಚಾರ ಎಲ್ಲ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ. ಎಲ್ಲ ಅಭಿಮಾನಿಗಳ ಪ್ರಶ್ನೆ ಒಂದೇ, ನೀವು ಅಪ್ಪು ಸಾವಿಗೆ ಕರೆಕ್ಟಾಗಿ ನಾವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಸಹ ನೀವು ಉತ್ತರವನ್ನು ಕೊಡಲೇಬೇಕು ಅಂತಿದ್ದಾರೆ ಅಭಿಮಾನಿಗಳು. ಆದರೆ ಯಾ ಅಭಿಮಾನಿಗಳ ಈ ಎಲ್ಲ ಅಭಿಮಾನಿಗಳ ಪ್ರಶ್ನೆಗೆ ಯಾವ ಉತ್ತರವನ್ನೂ ಸಹ ಕೊಡದೆ ರಮಣ್ ರಾವ್ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಪರಾರಿಯಾಗಿರುವಂತಹ ವಿಚಾರ ಎಲ್ಲರಲ್ಲೂ ಸಹ ಒಂದು ಕ್ಷಣ ಇನ್ನೂ ಇದ್ದಂತಹ ಈ ಅನುಮಾನಗಳನ್ನು ಕಡಿಮೆ ಅಂತೂ ಮಾಡಿಲ್ಲ, ಇನ್ನೂ ಕೂಡ ಹೆಚ್ಚಾಗಿ ಮಾಡ್ತಾ ಇದೆ. ನೋಡೋಣ ರಮಣ್ ರಾವ್ ಅವರವರು ಬಂದು ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಹೇಳಿ. ಇದಕ್ಕೆ ರಮಣ್ ರಾವ್ ಅವರ ಮಾತಿಗೆ ಇಡೀ ಕರ್ನಾಟಕ ಮಾತ್ರ ಅಲ್ಲದೆ ದೇಶ ಮಾತ್ರ ಅಲ್ಲದೆ ಇಡೀ ವರ್ಡೇ ಕಾಯ್ತಾ ಇದೆ. ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ. ನೀವು ಕೂಡ ಪುನೀತ್ ಅಭಿಮಾನಿಯಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ.